ಆನೇಕಲ್ ಪಟ್ಟಣದ ಹೊಸೂರು ರಸ್ತೆಯಲ್ಲಿರುವ ಒಕ್ಕಲಿಗರ ಸಂಘದ ಕೇಂದ್ರ ಕಚೇರಿ ಆವರಣದಲ್ಲಿ ಸಡಗರ ಸಂಭ್ರಮದಿಂದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಇನ್ನು ವಿಶೇಷವಾಗಿ ಜನಪ್ರತಿನಿಧಿಗಳು, ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಇನ್ನು ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಪದ್ಮನಾಭ್, ಸಂಘದ ಪದಾಧಿಕಾರಿಗಳಾದ ಕೆಂಪರಾಜು, ರಾಮೇಗೌಡ, ಮಾಜಿ ರವಿ, ತಿಲಕ್ಗೌಡ, ಹರೀಶ್ ಗೌಡ, ರಾಮಕೃಷ್ಣ, ಬಾಬು, ಕೂನು ಮಡಿವಾಳ ಸೋಮಣ್ಣ, ಮೆಣಸಿಗಾನಹಳ್ಳಿ ರಘು, ವೆಂಕಟೇಶ್, ಮಹದೇಶ್, ಕೃಷ್ಣೇಗೌಡ, ಗೋಪಾಲಸ್ವಾಮಿ, ಸಂಜಯ್, ಮಂಜುನಾಥ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು.
ನಾಡಿನ ಜನತೆಗೆ 514ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಕೋರ್ತೇನೆ. ಈಗಾಗಲೇ ನಾವು ಆನೇಕಲ್ ಪಟ್ಟಣದಲ್ಲಿ ಏನು ನಮ್ಮ ಒಕ್ಕಲಿಗರ ಸಂಘ ಇತ್ತು ಆ ಸಂಘದಿಂದ ನಾವು ಇಲ್ಲಿ ಜಯಂತಿನ ತುಂಬ ಸಿಂಪಲ್ಲಾಗಿ ನಾವು ಮಾಡಿದ್ದೇವೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಆನೇಕಲ್ ಪಟ್ಟಣದಲ್ಲಿ ಎಲ್ಲರೂ ನಮ್ಮ ಸಮಾಜದ ಕುಲ ಬಾಂಧವರು ಮತ್ತು ಎಲ್ಲ ಸಮಾಜದ ನಾಯಕರುಗಳು ಮತ್ತು ಇವರೆಲ್ಲ ಸೇರಿಸ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಆನೇಕಲ್ ಪಟ್ಟಣದಲ್ಲಿ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಬೇಕು ಅಂತ ಈಗಾಗಲೇ ನಿಶ್ಚಯ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಒಂದು ನಮ್ಮ ಸಂಘದ ಒಂದು ಮಹದಾಸೆ ಹಾಗೂ ನಮ್ಮ ಸಮಾಜಕ್ಕೆ ಒಂದು ಮಹದಾಸೆ ಇದೆ. ಆನೇಕಲ್ ತಾಲೂಕಿನಲ್ಲಿ ನಮ್ಮ ಕೆಂಪೇಗೌಡರ ಒಂದು ಪುತ್ಥಳಿನ ಅನಾವರಣ ಮಾಡಬೇಕು ಅಂತ ಈಗಾಗಲೇ ಎಲ್ಲ ನಮ್ಮ ಸಮಾಜದ ಹಿರಿಯರು ಹಾಗೂ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ನಾವೊಂದು ನಿರ್ಣಯ ತಗೊಂಡಿದ್ದೇವೆ, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಾವು ಈ ತಾಲೂಕಿನಲ್ಲಿ ಒಂದು ಕೆಂಪೇಗೌಡ ಒಂದು ಪ್ರತಿಮೆನ ಅನಾವರಣ ಮಾಡಿ ಆವತ್ತು ಕೆಂಪೇಗೌಡ ಜಯಂತಿನ ತುಂಬ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಈಗಾಗಲೇ ಎಲ್ಲ ನಾವೆಲ್ಲ ನಿಶ್ಚಯ ಮಾಡಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ನಮ್ಮ ಆನೇಕಲ್ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ತಾಲೂಕಿನ ಸಮಸ್ತ ಜನರಿಗೆ ಕೆಂಪೇಗೌಡರ ಜಯಂತಿಯ ಪರವಾಗಿ ಶುಭಾಶಯಗಳನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಸಮಸ್ತ ಜನತೆಗೂ ಸಹ ಈ ಮುಖಾಂತರ ಶುಭಾಶಯಗಳು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಹಾಗೆ ವಿಶೇಷವಾಗಿ ಸೆಪ್ಟೆಂಬರಲ್ಲಿ ಪುತ್ಥಳಿಯನ್ನು ಅನಾವರಣ ಕೊಡಿಸಬೇಕು ಅಂತೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಎಲ್ಲ ತಾಲೂಕಿನ ಎಲ್ಲ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಹೇಳ್ತಾ ನಿಮಗೆ ಶುಭಾಶಯಗಳು ಕೋರಿ ನಾಡಪ್ರಭು ಕೆಂಪೇಗೌಡರ 514ನೇ ಜನ್ಮದಿನದ ಆಚರಣೆಗೆ ಎಲ್ಲಿ ಈಗ ಕೇಂದ್ರ ಕಚೇರಿಯಾದ ಆನೇಕಲ್ ಕಚೇರಿಯಲ್ಲಿ ಎಲ್ಲ ನಮ್ಮ ಕುಲ ಬಾಂಧವರು ಸೇರಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಿದ್ದೀವಿ. ಎಲ್ಲ ಕುಲ ಬಾಂಧವರು ಪ್ರತಿ ಹಳ್ಳಿಯಿಂದ ಪ್ರತಿ ಗ್ರಾಮ ಪ್ರತಿ ಟೌನ್ ಆಗಲಿ ಅತ್ತಿಬೆಲೆ ಆಗಲಿ ಸರ್ಜಾಪುರ ಹೋಬಳಿ ಎಲ್ಲರೂ ಬಂದು ಅತಿ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಿದ್ದೀವಿ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆನೇಕಲ್ ಟೌನಲ್ಲೇ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಎಲ್ಲನೂ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಸೆಪ್ಟೆಂಬರ್ ಪುತ್ಥಳಿಯನ್ನು ಇಡ್ತೀವಿ. ಅದೇ ಥರ ರಾಜ್ಯ ಒಕ್ಕಲಿಗರ ಸಂಘದ ಮೆಂಬರ್ಶಿಪ್ಪನ್ನು ಆನೇಕಲ್ ನಮ್ಮ ಕೇಂದ್ರ ಕಚೇರಿಯಲ್ಲಿ ನೋಂದಣಿ ಮಾಡ್ತೀವಿ. 1600-650 ರೂಪಾಯಿ ಕೊಟ್ಟು ಪ್ರತಿ ಒಕ್ಕಲಿಗ ಬಾಂಧವರು ಬಂದು ನಮ್ಮ ಕಚೇರಿಯಲ್ಲಿ ಆನೇಕಲ್ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ನೋಂದಣಿ ಮಾಡಿಸ್ಕೊಳ್ಬೇಕಂತ ನಿಮ್ಮಲ್ಲಿ ಪ್ರಯತ್ನ ಮಾಡ್ಕೊಳ್ತೀವಿ. ನಾಡಪ್ರಭು ಕೆಂಪೇಗೌಡ 514ನೇ ಜಯಂತ್ಯೋತ್ಸವ ಶುಭಾಶಯಗಳು ಎಲ್ಲ ನಾಡಿನ ಜನತೆಗೆ. ಕೆಂಪೇಗೌಡರು ಒಂದು ವರ್ಗಕ್ಕೆ ಒಂದು ಜನಾಂಗಕ್ಕೆ ಸೀಮಿತವಾಗಿರಲಿಲ್ಲ, ಎಲ್ಲ ವರ್ಗವನ್ನು ಎಲ್ಲರನ್ನು ಗಮನದಲ್ಲಿಟ್ಕೊಂಡೇ ಈ ಬೆಂಗಳೂರನ್ನು ಕಟ್ಟಿದ್ರು. ಇವತ್ತು ಅವರ ಹೆಸರನ್ನು ಉಳಿಸುವಂಥ ಕೆಲಸ ನಾವು ಈ ಪೀಳಿಗೆ ಮಾಡಬೇಕಾಗ್ತದೆ. ನಾವಿವತ್ತು ಆನೇಕಲ್ ತಾಲೂಕಿನ ನಮ್ಮ ಒಕ್ಕಲಿಗರ ಸಂಘದಿಂದ ಇವತ್ತು ಈ ಒಂದು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಯಾವುದು ಆಡಂಬರ ಇಲ್ಲದೆ ನಾವು ಭಾಳ ಸಿಂಪಲ್ಲಾಗೆ ಮಾಡಿದ್ದೇವೆ, ಒಂದು ಅನುದಾನ ಮಾಡಿ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ತಿಲೆಯನ್ನು ಇಟ್ಟು ಒಂದು ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಜನಾಂಗದ ನಾಯಕರು ಮತ್ತು ಜನಾಂಗದವರು ಎಲ್ಲರೂ ಆಶಿಸಿದ್ದಾರೆ. ಅದರಂತೆ ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತ ಆಗ್ತೇವೆ ಅಂತ ಹೇಳ್ತೀವಿ. ಮುಂದಿನ ದಿನಗಳು ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಎತ್ತಿಡಿಯುವಂಥ ಕೆಲಸ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾ ನಾಡಿನ ಸಮಸ್ತ ಜನಗೆ ಮತ್ತೊಮ್ಮೆ ನಾನು ನಾಡಿನ ಸಮಸ್ತ ಜನಗೆ 514ನೇ ಕೆಂಪೇಗೌಡರ ಜಯಂತಿಯ ಉತ್ಸವದ ಶುಭಾಶಯ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಎಲ್ಲರೂ ಅವರ ಅಪ್ಪನ ಬಗ್ಗೆ ಎಷ್ಟು ನಾಡಪ್ರಭು ಬೆಂಗಳೂರು ನಿರ್ಮಾತೃ ಸಾಮಾಜಿಕ ಅಧಿಕಾರರಾದಂಥ ಇತಿಹಾಸ ಕಂಡಂಥ ಒಬ್ಬ ಶ್ರೇಷ್ಠ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರ 514ನೇ ಜಯಂತಿಯನ್ನು ನಮ್ಮ ಒಕ್ಕಲಿಗರ ಸಂಘದ ಆನೇಕಲ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಎಲ್ಲ ನಮ್ಮ ಕುಲಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಒಕ್ಕಲಿಗರ ಸಂಘದಿಂದ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸ್ತಾ, ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಈ ಸಂಘವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದರಂತೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಸಂಘದ ಮೂಲಕ ಮಾಡ್ತಾ
ಏನು ನಾಡಪ್ರಭು ಕೆಂಪೇಗೌಡರು ಕನಸನ್ನು ಕಂಡಿದ್ದರು, ಒಬ್ಬ ಸಾಮಾಜಿಕ ಅಧಿಕಾರರಾಗಿ ಎಲ್ಲ ಜಾತಿ ಜನಾಂಗಕ್ಕೆ ಒಂದು ತಲುಪುವಂತಹ ಕಾರ್ಯಕ್ರಮಗಳನ್ನು ಅವತ್ತೇ ಜಾರಿಗೆ ತಂದಿದ್ದಂತಹ ನಾಡಪ್ರಭು ಕೆಂಪೇಗೌಡರ ಹಾದಿಯಲ್ಲಿ ನಾವು ಕೂಡ ಮುನ್ನಡೆಯುತ್ತೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸಮಸ್ತ ಜನತೆಗೆ ಈ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತೇವೆ.